ಅರಕಲಗೋಡು ತಾಲೂಕಿನಾದ್ಯಂತ ಮೇ ಜುಲೈ ಮತ್ತು ಆಗಸ್ಟ್ ಮಾಹೆಯಲ್ಲಿ ಆದ ಅತಿಯಾದ ಮಳೆಯಿಂದ 1535 ಎಕರೆ ಕೃಷಿ ಬೆಳೆ ಹಾನಿಯಾಗಿದ್ದು ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ಮಾರ್ಗಸೂಚಿಯಂತೆ 67.18 ಲಕ್ಷ ರು ಪರಿಹಾರಕ್ಕಾಗಿ ವರದಿ ಸಲ್ಲಿಸಲಾಗಿದೆ ಎಂದು ತಾಲೂಕು ಸಹಾಯಕ ಕೃಷಿ ನಿರ್ದೇಶಕ ರಮೇಶ್ ಕುಮಾರ್ ತಿಳಿಸಿದರು. ತಾಲೂಕು ಕಚೇರಿ ಸಭಾಂಗಣದಲ್ಲಿ ಮಾಹಿತಿ ನೀಡಿದ ಅವರು, ತಾಲೂಕಿನಲ್ಲಿ ವಾರ್ಷಿಕ ಸರಾಸರಿ ವಾಡಿಕೆ ಮಳೆಯು 862 ಮಿಲಿಮೀಟರ್ ಆಗಿರುತ್ತದೆ. 2022 ಆಗಸ್ಟ್ 16 ತನಕ ವಾಡಿಕೆ ಮಳೆ 527 ಮಿಲಿಮೀಟರ್ ದಾಖಲಾಗಿದೆ. ಇವರೆಗೆ 899 ಮಿಲಿಮೀಟರ್ ಮಳೆಯಾಗಿರುತ್ತದೆ, ಶೇಕಡಾ 71ರಷ್ಟು ಹೆಚ್ಚಿನ ಮಳೆಯಾಗಿರುತ್ತದೆ. ಕೊಣನೂರು ಹೋಬಳಿಯ ವಾಡಿಕೆಯ ಮಳೆ 449 ಮಿಲಿಮೀಟರ್, ಇವರೆಗೆ 1066 ಮಿಲಿಮೀಟರ್ ಆಗಿದೆ. ರಾಮನಾಥ್ಪುರ ಹೋಬಳಿಯಲ್ಲಿ ವಾಡಿಕೆ ಮಳೆ 474 ಮಿಲಿಮೀಟರ್ ಇದ್ದು 1060 ಮಿಲಿಮೀಟರ್ ಆಗಿದೆ. ಅಂದ್ರೆ ಶೇಕಡಾ 137ರಷ್ಟು ಮಳೆ ಹೆಚ್ಚು ಬಿದ್ದಿದೆ ಎಂದರು. ಇವತ್ತು ನಿನ್ನೆಗೆ 163.93 ಟನ್ ಯೂರಿಯಾ, 164 ಟನ್ ಪೊಟ್ಯಾಶ್ ಕಾಂಪ್ಲೆಕ್ಸ್ ಹಾಗೂ ಇತರ ರಸಗೊಬ್ಬರಗಳ ಸೇರಿ 2010 ಟನ್ ರಸಗೊಬ್ಬರಗಳ ಒಂದು ಲಭ್ಯತೆ ಇದೆ. ಇನ್ನ ಅತಿ ಮುಖ್ಯವಾಗಿ ಇನ್ನೊಂದು ಯೋಜನೆ ಕೃಷಿ ಇಲಾಖೆ ತಂದೆ ಕೃಷಿ ಪ್ರಶಸ್ತಿ, ಆಹಾರ ಧಾನ್ಯಗಳ ಉತ್ಪಾದನೆಯನ್ನು ಹೆಚ್ಚಿಸಲು ಹಾಗೂ ರೈತರಲ್ಲಿ ಉತ್ಪಾದನೆಯನ್ನು ಹೆಚ್ಚಿಸುವ ಒಂದು ಉದ್ದೇಶದಿಂದ ನಮ್ಮಲ್ಲಿ ಕೃಷಿ ಪ್ರಶಸ್ತಿಯನ್ನು 10 ಹಲವಾರು ವರ್ಷಗಳಿಂದ ಕೃಷಿ ಇಲಾಖೆ ನಡೆಸಿಕೊಡ್ತಾ ಬಂದಿದೆ. ಕೃಷಿ ಪ್ರಶಸ್ತಿಯ ಮಾನದಂಡಗಳು ಹೀಗಿದೆ: ಯಾವುದೇ ರೈತ ಬಂದವರಿಗೆ 1 ಎಕರೆ ಪ್ರದೇಶ ಇರಬೇಕು, 1 ಎಕರೆ ಕನಿಷ್ಠ ಪ್ರದೇಶ ಇರಬೇಕು, ಅವರು ಒಂದು ನಿಗದಿತ ನಮೂನೆ ಅರ್ಜಿ, ಅವರ ಆಧಾರ್ ಕಾರ್ಡು ಹಾಗೂ ಅರ್ಜಿಗೆ ಸಂಬಂಧಪಟ್ಟಂತಹ ದಾಖಲಾತಿಗಳನ್ನು ನೀಡಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಾದರೆ 25 ರೂಪಾಯಿ, ಸಾಮಾನ್ಯ ವರ್ಗದ ರೈತರಾದರೆ 100 ರೂಪಾಯಿಗಳನ್ನ ಶುಲ್ಕವನ್ನು ಪಾವತಿಸಿ 3 ಮಟ್ಟದಲ್ಲಿ ನಮಗೆ ಪ್ರಶಸ್ತಿಯನ್ನು ಕೊಡ್ತಾರೆ. ಒಂದು ರಾಜ್ಯ ಮಟ್ಟ, ಇನ್ನೊಂದು ಜಿಲ್ಲಾ ಮಟ್ಟ, ಇನ್ನೊಂದು ತಾಲೂಕು ಮಟ್ಟ. ನಮ್ಮಲ್ಲಿ ತಾಲೂಕು ಮಟ್ಟಕ್ಕೆ ಆಹಾರ ಧಾನ್ಯ ಬೆಳೆಯಾಗಿ ರಾಗಿ ಮಳೆಯಾಶ್ರಿತ ಬೆಳೆಯನ್ನು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಶ್ರೀನಿವಾಸ್, ಇತರ ಅಧಿಕಾರಿಗಳು ಹಾಜರಿದ್ದರು.